ಯಾರ ಇಬ್ಬರ ಮೇಲೆ ಗೋಲಿಬಾರಿಂದ ಸಾವಾಗಿದೆ ಆ ಕುಟುಂಬದವರ ಜೊತೆಗೆ ಸುಮಾರು ಅರ್ಧ ಗಂಟೆ ಕಾಲ ಅವರ ಸಮಸ್ಯೆಗಳೇನು ಭಾವನೆಗಳೇನು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಉಂಟಾಗಿರುವ ಸಚಿವರು ನಾನು ಮತ್ತು ಪೊಲೀಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾದಮೇಲೆ ಅದಕ್ಕೆ ಮುಂಚೆನೆ ಕ್ರಿಶ್ಚಿಯನ್ ಮುಸ್ಲಿಂ ಅನೇಕ ಹಿರಿಯ ಮುಖಂಡಗಳು ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ನನಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ರು. ಅವ್ರ ಜೊತೆಗೂ ಸಹ ಸುಮಾರು ಅರ್ಧ ಗಂಟೆ ಕಾಲ ಬಂದ ತಕ್ಷಣ ಅವ್ರ ಜೊತೆಗೆ ಸಮಾಲೋಚನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೆ. ಇವತ್ತು ಎಲ್ಲರ ಅಪೇಕ್ಷೆ ಇರುವಂಥದ್ದು ಈ ಕರ್ಫ್ಯೂ ತೆಗಿಬೇಕು. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿ ಗೃಹ ಸಚಿವರು ನಾವೆಲ್ಲ ಮಾತನಾಡಿದ ಮೇಲೆ ಇವತ್ತು 3 ರಿಂದ 6 ಗಂಟೆವರೆಗೆ ಕರ್ಫ್ಯೂ ಸಡಿಲಗೊಳಿಸಬೇಕು. ರಾತ್ರಿ ಮಾತ್ರ ಕರ್ಫ್ಯೂ ಮುಂದುವರಿಸಬೇಕು. ನಾಳೆ 22ರಂದು ಹಗಲು ಪೂರ್ಣವಾಗಿ ಕರ್ಫ್ಯೂ ಸಡಿಲಗೊಳಿಸುತ್ತೆ. ನಾಳೆ ರಾತ್ರಿ ಕರ್ಫ್ಯೂ ಮುಂದುವರಿಸುತ್ತೆ. ಸೋಮವಾರದಿಂದ ಕರ್ಫ್ಯೂ ತೆಗೆದಾಗುತ್ತೆ. 1st ಫ್ಲೋರ್ ಸೆಕ್ಷನ್ ಮುಂದುವರಿಯುತ್ತೆ. ಕ್ರಿಸ್ಮಸ್ ಇರುವಂಥ ಕಾರಣಕ್ಕಾಗಿ ಮತ್ತು ಬೇರೆ ಯಾವುದೇ ಹಿಂದೂ ಮುಸ್ಲಿಂ ಹಬ್ಬ ಹರಿದಿನಗಳಿದ್ದರೆ ಅದ್ಯಾವುದಕ್ಕೂ ತೊಂದರೆ ಕೊಡದೇ ಅವರು ಸಮಾರಂಭಗಳಲ್ಲಿ ಭಾಗವಹಿಸಬೇಕು. ಅದ್ಯಾವುದಕ್ಕೂ ಅಡ್ಡಿ ಆತಂಕಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ನಾವು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ತಿಳಿಸಿದ್ದೇವೆ. ಬೆಂಗಳೂರಿಂದ ತುರ್ತಾಗಿ ಬಂದ ಉದ್ದೇಶ ತಮಗೆ ಗೊತ್ತಿರ್ಬೋದು. ಬೆಂಗಳೂರಿನಲ್ಲಿ ಅನೇಕ 3-4 ತಂಡದಲ್ಲಿ ಮುಸ್ಲಿಂ ಮುಖಂಡಗಳ ಜೊತೆ ನಾನು ಸಮಾಲೋಚನೆಯನ್ನು ನಾನು ನಮ್ಮ ಗೃಹ ಸಚಿವರು ನಾವೆಲ್ಲ ಮಾಡಿದ್ದೆ. ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿದರು. ಆದರೆ ಮಂಗಳೂರಲ್ಲಿ ಕಾನೂನನ್ನು ಕೈಗೆ ತಗೊಳ್ಳುವಂಥ ಪ್ರಯತ್ನ ಆದ್ದರಿಂದ 5 ಗರವಾದ ಘಟನೆಗಳು ನಡೆದಿದೆ. ಈ ಬಗ್ಗೆ ಯಾವ ರೀತಿ ತನಿಖೆ ಆಗಬೇಕು ಅಂತ ಒಂದು ಗೃಹ ಸಚಿವರು ನಾವೆಲ್ಲ ಒಂದು ಯೋಚನೆ ಮಾಡಿ ತನಿಖೆ ಯಾವ ರೀತಿ ಇರಬೇಕು ಅಂತ ತೀರ್ಮಾನ ಮಾಡಿ ತನಿಖೆಯನ್ನು ಮಾಡಿಸೋರಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಆ ಸತ್ತ ಮನೆಯವರಿಗೇನು ಪರಿಹಾರ ಕೊಡಬೇಕಾಗಿದೆ ಅದನ್ನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೇನೆ. ಅವರು ಕಾನೂನು ನೀತಿಯನ್ನು ಪರಿಹಾರ ಕೊಡಬೇಕು. ಅವ್ರು ಘೋಷಣೆಯನ್ನು ಮಾಡಿ ಪರಿಹಾರ ಕೊಡ್ತಾರೆ. ಕೇರಳದಿಂದ ಬಂದ ಪತ್ರಿಕರ್ತರು ಐಡೆಂಟಿಫಿಕೇಷನ್ ಕಾರ್ಡ್ ಯಾವುದು ಇಲ್ಲದೇ ಕಾನೂನು ಬಾರವರು ಯಾಕೆ ಬಂದರು, ಅವರೇನು ಈ ಚಟುವಟಿಕೆ ನಡೆಸಿದ್ರು, ಇದೆಲ್ಲವೂ ಸಹ ತನಿಖೆ ಆದರೆ ಸತ್ಯಸಂತಿಗಳು ಈಚೆಗೆ ಬರುತ್ತೆ. ಒಟ್ಟಿನಲ್ಲಿ ನಿನ್ನೆ ಘಟನೆ ಯಾರಿಗೂ ಸಮಾಧಾನ ಇಲ್ಲ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸ್ನವರು ಯಾವಾಗ ಅಲ್ಲಿ ಕೆಲವು ಆರಂಭಿಸಿದ್ದ ಬಿಲ್ಡಿಂಗ್ ಹತ್ರ ಸ್ಟೋರ್ ಆಗಿದ್ದಂಥ ಜಾಗದಲ್ಲಿ ಅಲ್ಲಿ ಗೋಡೆ ಎಲ್ಲ ಪಕ್ಕದಲ್ಲಿಂದ ಒಡೆದು ಅದೆಲ್ಲ ಒಡಲು ಅಂತ ಪ್ರಯತ್ನ ಮಾಡೋದು ಸರ್. ನೀವೆಲ್ಲ ಮಾಧ್ಯಮ ಸ್ನೇಹಿತರಿಗೆಲ್ಲ ಗೊತ್ತಿದೆ ಅಂದರೆ ಅಕಸ್ಮಾತ್ ಅಲ್ಲಿ ಒಡನುಗಕ್ಕೆ ಪೊಲೀಸ್ನವರು ಕ್ಷಣ ತಡ ಆಗಿದ್ದರೂ ಸಹ ಅಲ್ಲಿದ್ದಂಥ ಬಂದೂಕಗಳನ್ನು ಆರಂಭಿಸಲು ಉಪಯೋಗಿಸ್ಕೊಂಡು ಏನು ದುರ್ಘಟನೆಗಳು ನಡೀತಾ ಇತ್ತು ಅನ್ನೋದನ್ನು ಸಹ ನೀವು ಕಲ್ಪನೆ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ದಯಮಾಡಿ ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಂಡು ನಾವಂತೂ ನಮ್ಮ ಸರ್ಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆಯನ್ನು ಮಾಡಿದರೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಹಿಂದಿನೂ ಅದೇ ರೀತಿ ಕೊಟ್ಕೊಂಡಿದ್ದೇವೆ, ಈಗಲೂ ಅದೇ ರೀತಿ ಮುಂದೆಯೂ ಅದೇ ರೀತಿ ನಡ್ಕೊಂಡಿದ್ದೇವೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮಾಜದವರು ಒಂದೇ ತಲೆ ಮಕ್ಕಳಿಂದ ಬಾಳಿ ಬದುಕಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆನೂ ಇದೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ ಅನ್ನೋ ಮಾತಿನ ಅರ್ಥನೇ ಇದು.
ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ.